ಸಾಹಿತಿಗಳಿಗೆ ಬೆದರಿಕೆಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಸರ್ಕಾರ ಬಂದ ಮೇಲೆ ಮುಕ್ತವಾದಂಥ ವಾತಾವರಣ ಇಲ್ಲ ಎನ್ನುವುದಾಗಿ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ದಮನ ಮಾಡಲಾಗ್ತಾ ಇದೆ, ಫೇಕ್ ನ್ಯೂಸ್ ಹೆಸರಲ್ಲಿ ದಮನ ಮಾಡ್ತಾ ಇದ್ದಾರೆ. ಬಂಧಿತ ಹಿಂದೂ ಕಾರ್ಯಕರ್ತನನ್ನು ತನಿಖೆ ಮಾಡಿ, ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಆದರೆ ಅವರಿಗೆ ಹಿಂಸೆ ಕೊಡುವುದು ಸರಿಯಲ್ಲ ಅಂತ ಇದೇ ವೇಳೆ ಬೊಮ್ಮಾಯಿ ಅವರು ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ಸಾಹಿತಿಗಳಿಗೆ ಬೆದರಿಕೆ ಪತ್ರವನ್ನು ರವಾನಿಸಿದಂಥ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತನನ್ನು ಬಂಧಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬೊಮ್ಮಾಯಿ ಅವರು ಕೂಡ ಮಾತನಾಡಿದರು, ಈ ಸರ್ಕಾರ ಬಂದ ಮೇಲೆ ಮುಕ್ತವಾದಂಥ ವಾತಾವರಣ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನು ದಮನ ಮಾಡಲಾಗ್ತಾ ಇದೆ ಎನ್ನುವುದಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರ ಬಂದ ಮೇಲೆ ಮುಕ್ತವಾದಂಥ ವಾತಾವರಣ, ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ, ಫೇಕ್ ನ್ಯೂಸ್ ಅನ್ನೋ ಹೆಸರಿನಲ್ಲಿ ಗಮನ ಮಾಡುವಂಥ ಕೆಲಸ ಇದೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ತನಿಖೆ ಮಾಡಿ, ತನಿಖೆ ಮಾಡಿದ್ರೆ ನಮಗೆ ನಮ್ಮಂದರೆ, ಆದರೆ ಹಿಂಸೆ ಮಾಡುವಂಥದ್ದು, ಒಂದು ಡಿಸ್ಟ್ರಿಕ್ಟ್ನಿಂದ ಇನ್ನೊಂದು ಡಿಸ್ಟ್ರಿಕ್ಟಿಗೆ ಕರ್ಕೊಂಡು ವಿಚಾರಣೆ ಮಾಡುವಂಥದ್ದು, ಈ ಥರ ಮಾಡೋದು ಅತ್ಯಂತ ಕಠಿಣ ಅಲ್ಲ. ಇದು ರೀತಿಯಲ್ಲಿ ಸರ್ಕಾರ ಬಂದ ಮೇಲೆ ಮುಕ್ತವಾದಂಥ ವಾತಾವರಣ, ವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ, ಫೇಕ್ ನ್ಯೂಸ್ ಅನ್ನೋ ಹೆಸರಿನಲ್ಲಿ ಗಮನ ಮಾಡುವಂಥ ಕೆಲಸ ಇದೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ತನಿಖೆ ಮಾಡಿ, ತನಿಖೆ ಮಾಡಿದ್ರೆ ನಮಗೆ ನಮ್ಮಂದರೆ, ಆದರೆ ಹಿಂಸೆ ಮಾಡುವಂಥದ್ದು, ಒಂದು ಡಿಸ್ಟ್ರಿಕ್ಟ್ನಿಂದ ಇನ್ನೊಂದು ಡಿಸ್ಟ್ರಿಕ್ಟಿಗೆ ಕರ್ಕೊಂಡು ವಿಚಾರಣೆ ಮಾಡುವಂಥದ್ದು, ಈ ಥರ ಮಾಡೋದು ಅತ್ಯಂತ ಕಠಿಣ ಅಲ್ಲ. ಇದು ರೀತಿಯಲ್ಲಿ ಸರ್ಕಾರ ಬಂದ ಮೇಲೆ ಮುಕ್ತವಾದಂಥ ವಾತಾವರಣ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.